ಬಂಧುಗಳೇ ನಮಸ್ಕಾರ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮ್ಮೆಲ್ಲರನ್ನೂ ಕೂಡ ಅದ್ಭುತವಾಗಿ ರಂಜಿಸಿ ಅದೆಷ್ಟೋ ಕಲಾವಿದರು ದುರಂತ ಅಂತ್ಯವನ್ನು ಕಂಡಿದ್ದಾರೆ. ತಮ್ಮ ಬದುಕಿನ ಕೊನೆಯ ದಿನಗಳಲ್ಲಿ ಹೇಳಿಕೊಳ್ಳಲಾರದಷ್ಟು ನೋವನ್ನು ಅನುಭವಿಸಿದ್ದಾರೆ. ಅವರ ಕುಟುಂಬಸ್ಥರು ಕೂಡ ಅಷ್ಟೇ ಸಂಕಟವನ್ನು ಅನುಭವಿಸಿದ್ದಾರೆ. ಅಂತಹ ನಟರಲ್ಲಿ ಒಬ್ಬರು ಸುಧೀರ್. ಸುಧೀರ್ ಅಂತ ಇದ್ದ ಹಾಗೆ ನಮಗೆ ಆ ಅಜಾನುಬಾಹು ದೇಹ ನೆನಪಾಗತ್ತೆ, ಆ ಕಂಚಿನ ಕಂಠ ನೆನಪಾಗತ್ತೆ. ಅವ್ರನ್ನ ನೋಡ್ತಾ ಇದ್ದ ಹಾಗೆ ಚಿಕ್ಕ ಪುಟ್ಟ ಮಕ್ಕಳು ಕೂಡ ಭಯ ಪಡ್ತಾ ಇದ್ರಂತೆ. ಅಂದ್ರೆ ಪಾತ್ರದೊಳಗಡೆ ಅಷ್ಟರ ಮಟ್ಟಿಗೆ ಪರಕಾಯ ಪ್ರವೇಶವನ್ನ ಮಾಡ್ತಿದ್ದಂತಹ ನಟ ಅಂದ್ರೆ ಸುಧೀರ್. ಈಗಿನ ಕಾಲದಲ್ಲಿ ವಿಲನ್ಗಳು ಅಂದ್ರೆ ಸಿಕ್ಸ್ ಪ್ಯಾಕ್ ಇರಬೇಕು, ಒಳ್ಳೆ ಬೈಸಿಪ್ಸ್ ಇರಬೇಕು, ಹೈಟ್ ವೈಟ್ ಎಲ್ಲ ಇರಬೇಕು ಅಂತ ನಾವೆಲ್ಲರೂ ಕೂಡ ಹೇಳ್ತೀವಿ. ಆದ್ರೆ ಈ ನಟರಿಗೆ ಸಿಕ್ಸ್ ಪ್ಯಾಕ್ಸ್ ಇರಲಿಲ್ಲ, ಅಥವಾ ದೇಹವನ್ನ ಸರಿಯಾದ ರೀತಿಯಲ್ಲಿ ಹುರಿಗಟ್ಟಿದ ರೀತಿಯಲ್ಲಿ ಮಾಡ್ಕೊಂಡಿರ್ತಾ ಇರಲಿಲ್ಲ. ಆದ್ರೆ ತಮ್ಮ ನಟನೆಯ ಮೂಲಕ, ತಮ್ಮ ಕಂಚಿನ ಕಂಠದ ಮೂಲಕ, ತಮ್ಮ ಕಣ್ಣಿನ ಚಲನೆಯ ಮೂಲಕವೇ ಎಲ್ಲರನ್ನು ಕೂಡ ಹೆದರಿಸುವಂತಹ ತಾಕತ್ತು ವಿಲನ್ಗಳಂದ್ರೆ ಇವರಪ್ಪ ಅಂತ ನಾವೆಲ್ಲರೂ ಕೂಡ ಹೇಳಬೇಕು. ಆ ರೀತಿಯಾಗಿದ್ರು ಇವರೆಲ್ಲರೂ ಕೂಡ. ಆ ಸಾಲಿನ ಬಹುತೇಕ ವಿಲನ್ಗಳೆಲ್ಲರೂ ಕೂಡ ಹೀಗೆ ಇದ್ದಂಥವ್ರು. ಅವರಲ್ಲಿ ಒಬ್ರು ನಟ ಸುಧೀರ್. ಆದ್ರೆ ಸುಧೀರ್ ಇಷ್ಟೆಲ್ಲ ಮಿಂಚಿ ನಮ್ಮೆಲ್ಲರನ್ನು ಕೂಡ ರಂಜಿಸಿ ಸಿನಿಮಾ ಇಂಡಸ್ಟ್ರಿಗೆ ತಮ್ಮದೇ ಆದಂತಹ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಕೊನೆಯ ದಿನಗಳನ್ನು ಮಾತ್ರ ತೀರಾ ತೀರಾ ಸಂಕಷ್ಟದಲ್ಲಿ ಕಳೆದ್ಬಿಟ್ರು. ದುರಂತ ಅಂತ್ಯವನ್ನು ಕಾಣುವಂತ ಪರಿಸ್ಥಿತಿ ಸುಧೀರ್ ಅವರಿಗೆ ಎದುರಾಯಿತು. ಹಾಗಾದ್ರೆ ಸುಧೀರ್ ಅವರು ಕಂಡಂತ ದುರಂತ ಅಂತ್ಯ ಏನು, ಆನಂತರ ಅವರ ಕುಟುಂಬಸ್ಥರು ಯಾವ ರೀತಿಯಾಗಿ ಪರದಾಡಿದ್ರು, ಅದೆಲ್ಲವನ್ನು ಕೂಡ ಇವತ್ತಿನ ಈ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೇನೆ ಕೇಳಿ. ಸುಧೀರ್ ಹುಟ್ಟಿದ್ದು 1947. ತುಂಬಾ ಜನ ಅವ್ರನ್ನ ಅಂದ್ಕೊಂಡಿದ್ದಾರೆ ಉತ್ತರ ಕರ್ನಾಟಕ ಭಾಗದವರು ಅಂತ ಹೇಳಿ, ಆದ್ರೆ ಅಲ್ಲ, ಅವರು ಮಲೆನಾಡಿನವರು, ಮೂಲತಃ ಸಾಗರದವರು. ವಿದ್ಯಾಭ್ಯಾಸ ಎಲ್ಲವೂ ಕೂಡ ಸಾಗರದಲ್ಲೇ ಮುಗಿಯುತ್ತೆ. ಆನಂತರ ಅವರಿಗೆ ವಿಪರೀತವಾದಂಥ ನಾಟಕದ ಹುಚ್ಚಿರುತ್ತೆ, ನಾಟಕದ ಕೈಯಾಲಿರುತ್ತೆ. ಆ ಭಾಗದಲ್ಲಿ ತುಂಬ ಜನರಿಗೆ ನಟನೆಯ ಫೀಲ್ಡ್ ಕಡೆಗೆ ಒಂದು ಆಸಕ್ತಿ ಬೆಳೆಯುತ್ತೆ. ಆದರೆ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ನಾಟಕ ಕಂಪನಿಗಳಿರಲಿಲ್ಲ, ಅಥವಾ ನಾಟಕ ಪ್ರದರ್ಶನಗಳಂತವೂ ಕೂಡ ಹೆಚ್ಚಾಗಿ ನಡೀತಾ ಇರಲಿಲ್ಲ. ಈ ಕಾರಣಕ್ಕಾಗಿ ಸುಧೀರ್ ಅವರು ಉತ್ತರ ಕರ್ನಾಟಕದ ಕಡೆಗೆ ವಲಸೆ ಬಂದುಬಿಡ್ತಾರೆ. ಅಲ್ಲಿ ಒಂದಷ್ಟು ನಾಟಕ ಕಂಪನಿಗಳಲ್ಲಿ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಒಂದೊಂದೇ ನಾಟಕಗಳಲ್ಲಿ ಒಂದೊಂದೇ ಪಾತ್ರಗಳು ಸುಧೀರ್ ಅವರಿಗೆ ಸಿಗೋದಕ್ಕೆ ಶುರುವಾಗುತ್ತೆ. ಆಗ ಸುಧೀರ್ ಅವರ ಬದುಕನ್ನು ಬದಲಿಸಿದಂಥ ಒಂದು ನಾಟಕ ಅಂದರೆ ಸಿಂಧೂರ ಲಕ್ಷ್ಮಣ ಪಾತ್ರ. ಅವತ್ತು ಪ್ರಮುಖ ಪಾತ್ರಧಾರಿ ಬಂದಿರಲಿಲ್ಲ ಅಂತ ಈ ಕಾರಣಕ್ಕಾಗಿ ಸುಧೀರ್ ಅವರಿಗೆ ಆ ಪಾತ್ರವನ್ನು ಕೊಟ್ಟರು. ಆ ಪಾತ್ರದಲ್ಲಿ ಪರಕಾಯ ಪ್ರವೇಶವನ್ನು ಮಾಡಿಬಿಟ್ರು. ಆನಂತರ ನಾಟಕದಲ್ಲಿ ಸುಧೀರ್ ಅವರು ಹೀರೋ ಆಗಿಬಿಟ್ರು, ಮಿಂಚೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಬ್ಯಾಕ್ ಟು ಬ್ಯಾಕ್ ಅವಕಾಶಗಳು ನಾಟಕದಲ್ಲಿ ಸಿಗೋದಕ್ಕೆ ಶುರುವಾಯಿತು. ಆನಂತರ ಅವರು ನಟಿ ಕಲ್ಪನಾ ಅವರ ತಂಡವನ್ನು ಕೂಡ ಸೇರ್ಕೊಳ್ತಾರೆ. ಅಲ್ಲೂ ಕೂಡ ಅದ್ಭುತವಾದಂಥ ಅವಕಾಶಗಳು ಬಂತು. ಕಲ್ಪನಾ ಅವರ ನಾಟಕ ತಂಡದಲ್ಲೇ ಇದ್ದಂಥ ಉತ್ತರ ಕರ್ನಾಟಕ ಮೂಲದ ಹುಬ್ಬಳ್ಳಿ ಧಾರವಾಡ ಆ ಮೂಲದ ಮಾಲತಿ ಅವರನ್ನು ಸುಧೀರ್ ಅವರು ಮದುವೆ ಆಗ್ತಾರೆ. ಮದುವೆ ಆದ ನಂತರವೂ ಕೂಡ ನಾಟಕದಲ್ಲಿ ಹೀಗೆ ತಮ್ಮ ಅಭಿನಯವನ್ನು ಮುಂದುವರಿಸ್ತಾರೆ. ಆನಂತರ ಸಿನಿಮಾ ಇಂಡಸ್ಟ್ರಿ ಕಡೆಗೆ ಬರಬೇಕು ಎನ್ನುವಂಥ ಒಂದು ಆಸೆ ಸುಧೀರ್ ಅವರಿಗೆ ಇರುತ್ತೆ. ಅದೇ ರೀತಿಯಾಗಿ ಅವರಿಗೆ ಬೀಸಿದ ಬಲೆ ಎನ್ನುವಂಥ ಸಿನಿಮಾದಲ್ಲಿ ಒಂದು ಅವಕಾಶ ಸಿಗುತ್ತೆ. ಅಲ್ಲಿಂದ ಅವರ ಸಿನಿಮಾ ಪಯಣ ಶುರುವಾಗುತ್ತೆ. ಒಂದೊಂದೇ ಸಿನಿಮಾಗಳಲ್ಲಿ ಅಭಿನಯಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆನಂತರ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಕ್ಯಾಂಪನ್ನು ಸೇರ್ಕೊಳ್ತಾರೆ. ನೀನನ್ನು ಗೆಲ್ಲಲಾರೆ ಎನ್ನುವಂಥ ಸಿನಿಮಾದಲ್ಲಿ ಅಭಿನಯಿಸ್ತಾರೆ. ಆನಂತರ ಸುಧೀರ್ ಅವರ ಬದುಕು ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ. ಅದ್ಭುತವಾದಂಥ ಅವಕಾಶಗಳು ಸುಧೀರ್ ಅವರಿಗೆ ಸಿಗೋಕ್ಕೆ ಶುರುವಾಗುತ್ತೆ. ತೀರವ ಪೈಪೋಟಿ ಇತ್ತು ಆಗ, ತುಂಬ ಜನ ವಿಲನ್ ಆಗಿ ಮಾಡ್ತಾ ಇದ್ರು, ಪ್ರಮುಖ ಪಾತ್ರಧಾರಿಗಳಿದ್ರು. ಅದರ ನಡುವೆಯೂ ಕೂಡ ಸುಧೀರ್ ಅವರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇತ್ತು. ಕಾರಣ ಒಳ್ಳೆ ದೇಹ ಇತ್ತು, ಕಂಚಿನ ಕಂಠ ಇತ್ತು, ಕಣ್ಣಿನ ಚಲನೆ ಬಹಳ ಅದ್ಭುತವಾಗಿತ್ತು, ಅಭಿನಯವಂತೂ ವಾವ್ ಎನ್ನುವ ರೀತಿಯಲ್ಲಿ ಇತ್ತು. ಈ ಕಾರಣಕ್ಕಾಗಿ ಸುಧೀರ್ ಅವರಿಗೆ ಅದ್ಭುತವಾದಂಥ ಅವಕಾಶಗಳು ಸಿಕ್ತು. ಹಳ್ಳಿ ಹೈದ, ನಾರದ ವಿಜಯ, ಕೇರಳದ ಸಿಂಹ, ಸಾಹಸ ಸಿಂಹ, ಅದೇ ರೀತಿಯಾಗಿ ಆಫ್ರಿಕಾದಲ್ಲಿ ಶೀಲ, ಗಂಡುಗಲಿ ರಾಮ, ಎಸ್ ಪಿ ಸಾಂಗ್ಲಿಯನ ಪಾತ್ರವನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ, ಬಾಂಬೆ ದಾದ, ಸಾಕಷ್ಟು ಈ ರೀತಿಯಾಗಿ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಹೋಗ್ತಾರೆ. ನಾನು ಒಂದಷ್ಟು ಸಿನಿಮಾಗಳ ಹೆಸರನ್ನು ಮಾತ್ರ ಪ್ರಸ್ತಾಪ ಮಾಡಿದ್ದೀನಿ. ನಿಮಗೆ ಸುಧೀರ್ ಅಂತ ಇದ್ದ ಹಾಗೆ ಯಾವ ಪಾತ್ರ ನೆನಪಾಗುತ್ತೆ ಅಥವಾ ಯಾವ ಸಿನಿಮಾ ನೆನಪಾಗುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆನಂತರ ಅಗ್ನಿ ಪಂಜರ ಹಾಗೆ ಚಿತ್ರಲೇಖ ಅವರ ಕೊನೆಯ ಸಿನಿಮಾ ಆಗುತ್ತೆ 1992-93 ಸಂದರ್ಭದಲ್ಲಿ. ಇದು ಸಿನಿಮಾದಲ್ಲಿ ಸುಧೀರ್ ಅವರು ಸಲ್ಲಿಸಿದಂಥ ಸೇವೆ. ಅವಕಾಶಗಳು ಅವರಿಗೆ ಯಾವತ್ತೂ ಕೂಡ ಕಡಿಮೆ ಆಗಲಿಲ್ಲ. ತೀರ ಪೈಪೋಟಿಯ ನಡುವೆಯೂ ಕೂಡ ಅದ್ಭುತವಾದಂಥ ಅವಕಾಶಗಳು ಸುಧೀರ್ ಅವರನ್ನ ಹುಡ್ಕೊಂಡು ಬರ್ತಾ ಇತ್ತು. ಆದರೆ 90ರ ದಶಕದ ಬಳಿಕ ಹೊಸ ಹೊಸ ನಟರ ಎಂಟ್ರಿ ಆಗೋದಕ್ಕೆ ಶುರುವಾಯಿತು. ಸಿನಿಮಾದ ರೂಪ ಕೂಡ ಬದಲಾಗೋದಕ್ಕೆ ಶುರುವಾಯಿತು. ಆಗ ಸ್ವಲ್ಪ ಮಟ್ಟಿಗೆ ಸುಧೀರ್ ಅವರಿಗೆ ಅವಕಾಶಗಳ ಕೊರತೆಯೂ ಕೂಡ ಎದುರಾಗಿತ್ತು. ಒಂದೊಂದೇ ಸಿನಿಮಾಗಳು ಅಂದರೆ ವರ್ಷಕ್ಕೆ 10-12 ಸಿನಿಮಾಗಳನ್ನು ಮಾಡ್ತಿದ್ದಂಥ ಸುಧೀರ್ ಅವರು, ಆನಂತರ ಕೇವಲ ಒಂದೊಂದೇ ಸಿನಿಮಾಗಳಿಗೆ ಸೀಮಿತ ಆಗುವಂಥ ಪರಿಸ್ಥಿತಿ ಎದುರಾಯಿತು. ಆದರೆ ಸುಧೀರ್ ಅವರು ಅದೇ ಸಂದರ್ಭದಲ್ಲಿ ಒಂದು ಕರ್ನಾಟಕ ಕಲಾ ವೈಭವ ಅಂತ ನಾಟಕ ಕಂಪನಿಯನ್ನು ಕೂಡ ಮಾಡಿರ್ತಾರೆ. ಆ ನಾಟಕದ ಕಂಪನಿಯ ಮೂಲಕವೂ ಕೂಡ ಸಾಕಷ್ಟು ನಾಟಕಗಳನ್ನು ಮಾಡಿದ್ರು. ಗೌಡ್ರ ಗದ್ದಲ ಸೇರಿದಂತೆ ಬೇರೆ ಬೇರೆ ಒಂದಷ್ಟು ನಾಟಕಗಳನ್ನು ಕೂಡ ಮಾಡೋದಕ್ಕೆ ಹೋಗ್ತಾರೆ. ಈ ರೀತಿಯಾಗಿ ಯಾವತ್ತೂ ಕೂಡ ಸುಮ್ಮನೆ ಕುಳಿತುಕೊಂಡವರಲ್ಲ, ಯಾವಾಗಲೂ ಕೂಡ ಆಕ್ಟಿವ್ ಆಗಿ ಇದ್ದಂಥವರು ಅಭಿನಯದಲ್ಲಿ. ಈ ರೀತಿಯಾಗಿ ಅಭಿನಯದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮೆಲ್ಲರನ್ನು ಕೂಡ ರಂಜಿಸಿದಂಥವರು ಸುಧೀರ್ ಅವರು.
ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ಕಲಾವಿದರ ಬದುಕು ಅಂದರೆ ಬಹಳ ಅದ್ಭುತವಾಗಿರುತ್ತೆ ಅಂಥೇಳಿ, ಆದರೆ ಅಂದುಕೊಂಡ ಹಾಗಿರೋದಿಲ್ಲ. ಪ್ರಮುಖ ಪಾತ್ರಧಾರಿಗಳಿಗೆ ಸ್ಟಾರ್ ನಟರಿಗೆ ಒಳ್ಳೆ ಸಂಭಾವನೆ ಸಿಗುತ್ತೆ, ಅದೆಲ್ಲವೂ ಕೂಡ ಓಕೆ, ಬಟ್ ಇವರಿಗೆಲ್ರಿಗೂ ಕೂಡ ಒಂದು ಸಾಧಾರಣವಾದಂಥ ಸಂಭಾವನೆ ಇರುತ್ತೆ. ಹೀಗಾಗಿ ಒಂದು ಬದುಕನ್ನು ಕಟ್ಕೊಳ್ಳೋಕೆ ಬಹಳ ಪರದಾಡ್ತಿರ್ತಾರೆ ಇವರೆಲ್ಲರೂ ಕೂಡ. ಸುಧೀರ್ ಅವರ ಬದುಕು ಕೂಡ ಹಾಗೆ ಆಗಿತ್ತು. ಹಾಗೂ ಹೀಗೂ ಮಾಡಿ ಒಂದು ಸೈಟನ್ನು ಖರೀದಿ ಮಾಡಿದ್ರಂತೆ, ಮನೆ ಕಟ್ಟೋದಕ್ಕೆ ಒದ್ದಾಡ್ತಾ ಇದ್ರು. ಆಗ ನಟ ಅಂಬರೀಶ್ ಅವರ ಸಹಾಯವನ್ನು ಮಾಡಿದ್ರಂತೆ, ಈ ಕಾರಣಕ್ಕಾಗಿ ಮನೆಗೂ ಕೂಡ ಅಂಬರೀಶ್ ಅವರ ಹೆಸರನ್ನ ಇಟ್ಟಿದ್ದಾರಂತೆ. ಈ ರೀತಿಯಾಗಿ ಒಂದು ತಕ್ಕ ಮಟ್ಟಿಗೆ ಬದುಕನ್ನು ಕಟ್ಕೊಂಡಂತವರು ಬಹಳ ಅದ್ಭುತವಾದಂಥ ಆಸ್ತಿಯನ್ನು ಸುಧೀರ್ ಅವರು ಮಾಡಿರಲಿಲ್ಲ. ಇದೇ ಸಂದರ್ಭದಲ್ಲಿ ಅವರ ವಯಸ್ಸು ಹೆಚ್ಚು ಕಡಿಮೆ ಒಂದು 52-53 ಇದ್ದಂಥ ಸಂದರ್ಭದಲ್ಲಿ ಒಂದು ಸಿನಿಮಾ ಶೂಟಿಂಗ್ನಲ್ಲಿ ಅವರು ಭಾಗಿಯಾಗಿರ್ತಾರೆ ಕಂಠೀರವ ಸ್ಟುಡಿಯೋದಲ್ಲಿ. ಮೊದಲೇ ಸುಧೀರ್ ಅವರಿಗೆ ಡಸ್ಟ್ ಅಲರ್ಜಿ ಇರುತ್ತೆ, ಅದರ ಹೊರತಾಗಿ ಅವರಿಗೆ ಯಾವುದೇ ಒಂದು ಕೆಟ್ಟ ಚಟವೂ ಕೂಡ ಇರೋದಿಲ್ಲ. ಸಿನಿಮಾಗಳಲ್ಲಿ ನಾವು ನೋಡ್ತಾ ಇದ್ವಿ, ಬಹುತೇಕ ಸಿನಿಮಾಗಳಲ್ಲಿ ಸುಧೀರ್ ಅವರಿಗೆ ಸಿಗರೆಟ್ ಸೇದುವಂಥ ಪಾತ್ರ, ಆಲ್ಕೋಹಾಲ್ ಸೇವಿಸುವಂಥ ಪಾತ್ರ, ಆಲ್ಮೋಸ್ಟ್ ಇಂತಹ ಪಾತ್ರಗಳೇ ಸುಧೀರ್ ಅವರಿಗೆ ಇರ್ತಾ ಇತ್ತು. ಆದರೆ ನಿಜ ಜೀವನದಲ್ಲಿ ಅದ್ಯಾವುದರ ಹತ್ರವೂ ಕೂಡ ಹೋದರಂತಲ್ಲ. ಅಂದರೆ ಕುದುರೆ ಜೂಜಾಗಿರ್ಬೋದು, ಇಸ್ಪೀಟ್ ಆಡೋದಾಗಿರ್ಬೋದು, ಆಲ್ಕೋಹಾಲ್ ಸೇವನೆ ಆಗಿರ್ಬೋದು, ಸಿಗರೆಟ್ ಆಗಿರ್ಬೋದು, ಇದ್ಯಾವುದರ ಹತ್ರವೂ ಕೂಡ ಸುಧೀರ್ ಅವರು ಹೋದವರಲ್ಲ. ಈ ಕಾರಣಕ್ಕಾಗಿ ದೇಹವನ್ನು ಬಹಳ ಚೆನ್ನಾಗಿ ಇಟ್ಕೊಂಡಿದ್ರು. ಆದರೆ ಅವ್ರಿಗೆ ಒಂದು ಸಮಸ್ಯೆ ಏನಪ್ಪ ಅಂದರೆ ಡಸ್ಟ್ ಅಲರ್ಜಿ ಇತ್ತು. ಈ ಕಂಠೀರವ ಸ್ಟುಡಿಯೋದಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಫೈಟ್ ಸೀನ್ ಮಾಡಬೇಕಾದ್ರೆ ಇಡೀ ದಿನ ಚಿತ್ರೀಕರಣ ಇರ್ತಾ ಇತ್ತು. ಆಗ ಇವರಿಗೆ ವಿಪರೀತವಾದಂಥ ಡಸ್ಟ್ ಅಲರ್ಜಿ ಮೊದಲೇ ಇತ್ತಲ್ಲ, ಅಲ್ಲಿ ಸಿಕ್ಕಾಬಟ್ಟೆ ಧೂಳಿತ್ತು. ಆ ಧೂಳು ಮೂಗಿನ ಮೂಲಕ ದೇಹಕ್ಕೆ ಎಂಟ್ರಿ ಕೊಡೋದಕ್ಕೆ ಶುರುವಾಯಿತು. ಸುಧೀರ್ ಅವರು ಕೂಡ ಕೇಳ್ಕೊಂಡ್ರಂತೆ, ವಿಪರೀತವಾದಂಥ ಧೂಳಿದೆ, ಸ್ವಲ್ಪ ಬ್ರೇಕ್ ಕೊಡಿ ಅಥವಾ ಅದನ್ನು ಕ್ಲೀನ್ ಮಾಡಿಯೇ ಆ ರೀತಿಯಾಗಿ. ಬಟ್ ಯಾರೂ ಕೂಡ ಇವರ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಬಟ್ ವಿಪರೀತವಾದಂಥ ಧೂಳು ಸುಧೀರ್ ಅವರ ದೇಹವನ್ನು ಎಂಟ್ರಿ ಕೊಡೋದಕ್ಕೆ ಶುರುವಾಯಿತು. ಇದ್ದಕ್ಕಿದ್ದ ಹಾಗೆ ದೇಹ ಎಲ್ಲವೂ ಕೂಡ ನಿತ್ರಾಣ ಆಗೋದಕ್ಕೆ ಶುರುವಾಯಿತು. ಆ ಡಸ್ಟ್ ಅಲರ್ಜಿ ವಿಪರೀತ ಅಂದರೆ ವಿಪರೀತ ಎನ್ನುವಂಥ ಹಂತಕ್ಕೆ ಹೋಗ್ಬಿಡ್ತು. ಸುಧೀರ್ ಅವರು ಆಸ್ಪತ್ರೆಯನ್ನು ಸೇರುವಂಥ ಪರಿಸ್ಥಿತಿ ಎದುರಾಯಿತು. ಆಗ ಇರೋ ಬರ ಹಣ ಎಲ್ಲವನ್ನೂ ಕೂಡ ಖರ್ಚು ಮಾಡಿ ಅವನ್ನು ಉಳಿಸ್ಕೊಳ್ಳೋದಕ್ಕೆ ಅವರ ಇಡೀ ಕುಟುಂಬಸ್ಥರು ಸಾಕಷ್ಟು ರೀತಿಯಲ್ಲಿ ಪ್ರಯತ್ನವನ್ನು ಪಟ್ಟರು. ಸುಧೀರ್ ಅವರು ತೀರಾತೀರ ಸಂಕಟವನ್ನು ಅನುಭವಿಸಬೇಕಾಯಿತು. ಆಸ್ಪತ್ರೆ ಬೆಡ್ನಲ್ಲೇ ತುಂಬ ದಿನಗಳ ಕಾಲ ಕಳಿಬೇಕಾಯಿತು. ಪ್ರತಿದಿನ ಸಂಕಟ, ಪ್ರತಿದಿನ ನೋವು, ಇದೆಲ್ಲವನ್ನು ಕೂಡ ಸುಧೀರ್ ಅವರು ಅನುಭವಿಸಬೇಕಾಯಿತು. ನಮ್ಮೆಲ್ಲರನ್ನೂ ಕೂಡ ರಂಜಿಸಿದಂಥ ನಟ ಕೊನೆಯ ದಿನಗಳಲ್ಲಿ ಈ ರೀತಿಯಾದಂಥ ಸಂಕಟ ಪರದಾಟವನ್ನು ಅನುಭವಿಸಬೇಕಾಯಿತು. ಅಂತಿಮವಾಗಿ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. 2000ನೇ ಇಸವಿಯಲ್ಲಿ ಸುಧೀರ್ ಅವರು ವಿಧಿವಶರಾಗ್ತಾರೆ. ಆ ಸಂದರ್ಭದಲ್ಲಿ ಅವರ ಹಿರಿಯ ಮಗ ನಂದಕಿಶೋರ್ ಅವರಿಗೆ 10ನೇ ಕ್ಲಾಸ್ ಓದ್ತಾ ಇರ್ತಾರೆ. ಮತ್ತೊಂದು ಕಡೆಯಿಂದ ಅವರ ಕಿರಿಯ ಮಗ ತರುಣ್ 9ನೇ ತರಗತಿಯನ್ನು ಓದ್ತಾ ಇರ್ತಾರೆ. ಆಗ ಅವರ ಪತ್ನಿ ಮಾಲತಿಗೆ ಬರೀ ವಯಸ್ಸು 34 ವರ್ಷ. ಒಂದು ಕಡೆಯಿಂದ ಸುಧೀರ್ ಅವ್ರನ್ನ ಕಳ್ಕೊಳ್ತಾರೆ ಕುಟುಂಬಸ್ಥರು, ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದಂಥ ಸುಧೀರ್ ಇನ್ನಿಲ್ಲವಾಗ್ತಾರೆ. ಮತ್ತೊಂದು ಕಡೆಯಿಂದ ಅವರ ಕುಟುಂಬದ ಸಂಕಟಗಳೆಲ್ಲವೂ ಕೂಡ ಶುರುವಾಗ್ಬಿಡುತ್ತೆ. ಏನು ಮಾಡಬೇಕು ಅಂತ ತೋಚೋದಿಲ್ಲ. ಇಬ್ಬರು ಹೈಸ್ಕೂಲ್ ಓದ್ತಿರುವಂಥ ಮಕ್ಕಳು, ಬರೀ 34 ವರ್ಷ ವಯಸ್ಸು ಮಾಲತಿ ಅವರಿಗೆ, ಹೇಗೆ ಬದುಕು ಕಟ್ಕೊಳ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಆನಂತರ ನಿಧಾನಕ್ಕೆ ಅವರು ಬದುಕನ್ನು ಕಟ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ಕರ್ನಾಟಕ ಕಲಾವೈಭವ ಅಂತ ನಾಟಕ ಕಂಪನಿಯನ್ನು ಸುಧೀರ್ ಅವರು ಅಂತ ಮಾಡಿರ್ತಾರಲ್ಲ, ಆ ನಾಟಕ ಕಂಪನಿಯನ್ನು ಉದ್ಧಾರ ಮಾಡುವಂಥ ಪಣವನ್ನು ಮಾಲತಿ ಅವರು ತೊಡ್ತಾರೆ. ಆ ಮೂಲಕ ಅವರು ಮೂಲತಃ ರಂಗಭೂಮಿ ಕಲಾವಿದರೆ, ಈ ಕಾರಣಕ್ಕಾಗಿ ನಾಟಕ ಕಂಪನಿಯಲ್ಲಿ ತಮ್ಮಂಥ ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಾರೆ. ಆನಂತರ ಮಕ್ಕಳು ಕೂಡ ತಾಯಿಗೆ ಸಾಥ್ ಕೊಡ್ತಾರೆ. ಅದರ ನಡುವೆ ನಾನಾ ರೀತಿ ಸಂಕಟವನ್ನು ಅನುಭವಿಸಿರ್ಬಿಡಿ ಅವರು, ನಾನಾ ಸಂಕಟ ಅವಮಾನ ಎಲ್ಲವೂ ಕೂಡ. ಒಂದಷ್ಟು ಜನ ಸಾಥ್ ಕೊಟ್ಟರು, ಒಂದಷ್ಟು ಜನ ಕೈ ಹಿಡಿದ್ರು. ಅದರ ಪ್ರತಿಫಲವಾಗಿ ಇಬ್ಬರು ಮಕ್ಕಳು ಕೂಡ ನಿರ್ದೇಶಕರಾಗಿ ಗಟ್ಟಿಯಾಗಿ ನೆಲೆಗೊಳ್ತಾರೆ, ತಾಯಿಯನ್ನು ಕೂಡ ಬಹಳ ಅದ್ಭುತವಾಗಿ ನೋಡ್ಕೊಳ್ತಾರೆ. ಇದರ ಪ್ರತಿಫಲ ಎನ್ನುವಂತೆ ಸುಧೀರ್ ಕುಟುಂಬಸ್ಥರು ಇದೀಗ ಬಹಳ ಚೆನ್ನಾಗಿದ್ದಾರೆ. ಆದರೆ ಸುಧೀರ್ ಅವರು ಅನುಭವಿಸಿದಂಥ ಆ ಸಂಕಟ ಇದೆಯಲ್ಲ, ಅದು ಯಾರಿಗೂ ಕೂಡ ಬೇಡ ಬಂಧುಗಳೇ.